ಹೊಸಕೋಟೆ ತಹಶೀಲ್ದಾರ್ ನೋಡಲೇಬೇಕಾದಂತಹ ಸ್ಟೋರಿ ಇದು. ಯಾಕೆ ಏನು ಅಂತ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ರಾತ್ರೋರಾತ್ರಿ ಗ್ರಾಮದಲ್ಲಿ ಆಸ್ಪತ್ರೆಗಳ ತ್ಯಾಜ್ಯ ವಿಲೇವಾರಿಯಾಗಿದೆ. ನಂದಗುಡಿ ಎನ್ ಹೊಸಹಳ್ಳಿ ಗ್ರಾಮದಲ್ಲಿ ಗಬ್ಬು ವಾಸನೆ ಬರ್ತದೆ. ಯಾಕೆ ಆ ಗ್ರಾಮದಲ್ಲಿರೋ ಜನ ಅಲ್ವಾ, ಅಲ್ಲಿರೋರು ಬದುಕನ್ನು ನಡೆಸಬಾರ್ದ, ಆರೋಗ್ಯವಂತ ಬದುಕನ್ನು ನಡೆಸಬಾರ್ದ ಅನ್ನೋದೇ ಜನಸಾಮಾನ್ಯರ ಪ್ರಶ್ನೆ. ಲಾರಿ ಗಟ್ಟಲೆ ಮೆಡಿಸಿನ್ ಅಲ್ಲಿ ಸುರಿದಿರೋದ್ರಿಂದಾಗಿ ಗ್ರಾಮದ ತುಂಬೆಲ್ಲ ದುರ್ವಾಸನೆ ಬರ್ತಾ ಇದೆ. ತೋಟ ಜಮೀನು ಕಾರ್ಯ ಮಾಡದೆ ರೈತರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಸ್ಪತ್ರೆ ತ್ಯಾಜ್ಯದಿಂದ ಜನರ ಆರೋಗ್ಯಕ್ಕೆ ಕುತ್ತು ಬರುತ್ತೆ, ಆಪಕ್ಕೆ ಅಧಿಕಾರಿಗಳ ಗಮನ ಹರಿಸಬೇಕು. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಆದಷ್ಟು ಬೇಗ ಇತ್ತ ಕಡೆ ಗಮನ ಹರಿಸಬೇಕು. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಕೂಡ ಇದು. ಯಾಕಂತ ಹೇಳಿದ್ರೆ ಆಸ್ಪತ್ರೆಯ ತ್ಯಾಜ್ಯ ಅಂದಾಗ ಅದಕ್ಕೊಂದು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು, ವಿಲೇವಾರಿಗೆ ನಿರ್ವಹಣೆಗೆ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ. ಬಟ್ ಇಷ್ಟು ಪ್ರಮಾಣದಲ್ಲಿ ಒಂದು ಊರಿಗೆ ಒಂದು ಗ್ರಾಮಕ್ಕೆ ಏಕಾಏಕಿ ಆಸ್ಪತ್ರೆಯ ತ್ಯಾಜ್ಯವನ್ನು ಹಾಕಿದರೆ ಅಲ್ಲಿರೋರು ಕಾಯಿಲೆ ಮಾಡ್ಕೊಂಡು ಮತ್ತೆ ಆಸ್ಪತ್ರೆಗೆ ಬರಬೇಕಾ? ಆ ಸಣ್ಣ ಸಾಮಾನ್ಯ ಜ್ಞಾನ ಬೇಡವ ಅನ್ನೋದೇ ಆ ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಹೊಸಕೋಟೆ ತಹಶೀಲ್ದಾರ್ ಆದಷ್ಟು ಬೇಗ ಇದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕೊಳೆತ ತ್ಯಾಜ್ಯ ಇದೆ, ಆಸ್ಪತ್ರೆಯ ತ್ಯಾಜ್ಯವನ್ನು ರಾತ್ರೋರಾತ್ರಿ ಬಂದು ಹಾಕ್ತಾರೆ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಲೀಗಲ್. ಯಾವುದೇ ರೀತಿಯ ಅನುಮತಿಯನ್ನು ಗ್ರಾಮದವರಿಂದ ಪಡೆದುಕೊಂಡಿದ್ದಾರೆ ಅಂತ ಅನಿಸೋದಿಲ್ಲ. ಹೊಸಕೋಟೆಯ ನಂದಗುಡಿ ಹೋಬಳಿಯ ವ್ಯಾಪ್ತಿಯ ಎನ್ ಹೊಸಹಳ್ಳಿ ಗ್ರಾಮದಲ್ಲಿ ಈ ತ್ಯಾಜ್ಯವನ್ನು ನೋಡಿದಂತಹ ಗ್ರಾಮದವರು ಕಂಗಾಲಾಗಿ ಹೋಗಿದ್ದಾರೆ. ಈ ಮಟ್ಟಿಗೆ ಏಕಾಏಕಿ ಬಂದು ಸುರಿತಾರೆ ಅಂತ ಹೇಳಿದ್ರೆ ಆ ಗ್ರಾಮದವರು ಏನು ಮಾಡಬೇಕು? ಆಸ್ಪತ್ರೆಗಳ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಮನೆಗಳಿಗೆ ದುರ್ವಾಸನೆ ಬರೋದಕ್ಕೆ ಆರಂಭಿಸಿದೆ. ಪ್ರತಿದಿನ ರಾತ್ರೋರಾತ್ರಿ 7-8 ವಾಹನಗಳು ಅಲ್ಲಿಗೆ ಬರ್ತವೆ, ತ್ಯಾಜ್ಯವನ್ನು ತಂದು ಹಾಕ್ತವೆ, ಅಲ್ಲಿಂದ ಹೊರಟು ಹೋಗ್ತವೆ. ಆ ಗ್ರಾಮನೇನಾದ್ರು ಬಿಗ್ ಡಸ್ಟ್ಬಿನ್ ಅಂತ ಏನಾದರೂ ಅಂದ್ಕೊಂಡಿದ್ದಾರಾ ಆಸ್ಪತ್ರೆಯವರು? ಯಾವ ಆಸ್ಪತ್ರೆಯವರು ಹಾಕ್ತಿದ್ದಾರೆ, ಆಸ್ಪತ್ರೆಯವರಿಗೆ ಹೀಗೆ ತ್ಯಾಜ್ಯವನ್ನು ಹಾಕೋದಕ್ಕೆ ಯಾರು ಪರ್ಮಿಷನನ್ನು ಕೊಟ್ಟಿದ್ದು ನಿಜಕ್ಕೂ ಗೊತ್ತಿಲ್ಲ. ನೋಡಿ, 3-4 ಟೆಂಪೋಗಳ ಮೂಲಕ ಆಸ್ಪತ್ರೆಯ ತ್ಯಾಜ್ಯವನ್ನು ತಂದಲ್ಲಿ ಸುರಿತಾರೆ ಎನ್ನುವಂತಹ ಮಾಹಿತಿ ಇದೆ. ಇದೆಲ್ಲದರ ಜೊತೆಗೆ ಗಬ್ಬು ವಾಸನೆ ಬರ್ತಾ ಇದೆ. ಏನು ನಮ್ಮ ಗ್ರಾಮ, ಹೇಗೋ ಬದುಕೋಣ ಅನ್ನುವಂತಹ ಮನಸ್ಥಿತಿಯ ಒಳಗೆ ಆ ಗ್ರಾಮವನ್ನು ಹಾಳು ಮಾಡೋದಕ್ಕೆ, ಅನಾರೋಗ್ಯಕ್ಕೆ ತಂದು ದೂಡೋದಕ್ಕೆ ಇವರಿಗೆ ಯಾರು ಅನುಮತಿ ಕೊಟ್ಟಿದ್ದು ನಿಜಕ್ಕೂ ಗೊತ್ತಿಲ್ಲ. ತ್ಯಾಜ್ಯ ಸುರಿತಾ ಇರುವ ಸುತ್ತಮುತ್ತಲಿನ ಭಾಗದಲ್ಲಿ ತೋಟ ನೀರಾವರಿ ಜಮೀನುಗಳಿದ್ದಾವೆ, ಜನ ಕೆಲಸ ಮಾಡೋಕ್ಕಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಜಾಗ ಸೇರಿದಂತೆ ಸಾರ್ವಜನಿಕ ಆಸ್ತಿಯನ್ನು ಈ ಸಂದರ್ಭದಲ್ಲಿ ನಾಶ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಗ್ರಾಮಸ್ಥರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ದೊಡ್ಡಗಾನಹಳ್ಳಿ ಕೆರೆಗೆ ಹರಿದು ಹೋಗುವ ರಾಜಕಾಲುವೆ ಅಲ್ಲಿದೆ. ಕಾಲುವೆಯಲ್ಲಿ ನಿಂತ ನೀರು ಜಾನುವಾರುಗಳಿಗೆ ಸಹಾಯಕವಾಗ್ತಾ ಇತ್ತು. ಆದರೆ ಆ ನೀರು ಇದೀಗ ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಹಾಗೆ ಆ ನೀರಿನಲ್ಲಿ ತ್ಯಾಜ್ಯವನ್ನು ಸುರಿದು ಹಾಳು ಮಾಡ್ತಿದ್ದಾರೆ ಅಂಥೇಳಿ ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ, ತ್ಯಾಜ್ಯ ವಿಲೇವಾರಿ ಎಂದ ಸಂದರ್ಭದಲ್ಲೂ ಕೂಡ ಏಕಾಏಕಿ ತಂದಿಲ್ಲಿ ಡಂಪ್ ಮಾಡೋ ಹಾಗಿಲ್ಲ. ನೀವು ಗಮನಿಸ್ತಾ ಇದ್ದೀರಿ ಆ ತ್ಯಾಜ್ಯವನ್ನು, ಆ ದೃಶ್ಯವನ್ನು ನೋಡಿದ್ರೆ ಪ್ಲಾಸ್ಟಿಕ್ ಸಮೇತ ತಂದಲ್ಲಿ ಹಾಕಿದ್ದಾರೆ. ಪ್ರಕೃತಿ ಬಗ್ಗೆ ಕಾಳಜಿ ಇದ್ದರೆ ಈ ರೀತಿ ಮಾಡ್ತಾರೆ? ಈ ಮಟ್ಟಕ್ಕೆ ಆ ನೀರಿಗೆ ತಂದುಬಿಟ್ಟು ಆ ರಾಜಕಾಲುವೆ ಮಾರ್ಗದಲ್ಲಿ ನಿಂತ ನೀರಿನಲ್ಲಿ ಜಾನುವಾರುಗಳಿಗೆ ಅದು ಹೇಗೋ ನೀರು ಹುಡ್ಕೊಂಡು ಜೀವನ ಮಾಡ್ತಾವೆ ಅನ್ನುವಂತಹ ಪರಿಸ್ಥಿತಿಗೂ ಇವಾಗ ಕೊಡಲಿಪಟ್ಟಿಟ್ಟಂಗಲ್ವ? ಈ ರೀತಿ ತಂದು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ನೋಡೋದಕ್ಕೂ ಸಾಧ್ಯ ಇಲ್ಲ. ಹೊರಬರೋದು ಆಸ್ಪತ್ರೆ ತ್ಯಾಜ್ಯ, ಆಸ್ಪತ್ರೆ ತ್ಯಾಜ್ಯ ಆಗಿರೋದ್ರಿಂದಾಗಿ ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರಿಂದ ಏನಾದರೂ ವೈರಸ್ಗಳು ನಿರ್ಮಾಣ ಆಗಿ ಅದರಿಂದ ಏನಾದರೂ ಆ ಗ್ರಾಮಕ್ಕೆ ಅನಾರೋಗ್ಯ ಅನ್ನೋದು ಕಾಣಿಸ್ಕೊಂಡ್ರೆ ಖಂಡಿತವಾಗಲೂ ತಹಶೀಲ್ದಾರೇ ಇದಕ್ಕೆ ಹೊಣೆ ಆಗ್ತಾರೆ. ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಆರೋಗ್ಯ ಸಚಿವರು ಕೂಡ ಇತ್ತ ಕಡೆ ಗಮನ ಹರಿಸಬೇಕು. ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆ ತ್ಯಾಜ್ಯ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಸುತ್ತಮುತ್ತಲ ಆಸ್ಪತ್ರೆಯೇ ಇರಬಹುದು, ಹಾಗಾಗಿ ಯಾವ ಆಸ್ಪತ್ರೆಯ ತ್ಯಾಜ್ಯ ಇಲ್ಲಿಗೆ ಡಿಸ್ಪೋಸ್ ಆಗ್ತಾ ಇದೆ, ಸುಮಾರು ಎಷ್ಟು ವಾಹನಗಳು ಬರ್ತವೆ, ಯಾವ ಹೊತ್ತಿನಲ್ಲಿ ಬರ್ತಾರೆ, ಗ್ರಾಮದ ಅನುಮತಿಯನ್ನು ತಗೊಂಡಿದ್ದಾರಾ, ತಹಶೀಲ್ದಾರ್ ಗ್ರಾಮದವರಿಗೆ ಗೊತ್ತಿಲ್ಲದ ರೀತಿಯ ಅನುಮತಿಯನ್ನು ಕೊಟ್ಟಿದ್ದಾರಾ, ಮತ್ತು ಆಸ್ಪತ್ರೆ ತ್ಯಾಜ್ಯ ವಿಲೇವಾರಿ ಅಂದ ಸಂದರ್ಭದಲ್ಲಿ ಇರುವಂಥ ಕಾನೂನುಗಳೇನು, ಎಲ್ಲವೂ ಮುಖ್ಯ ಆಗುತ್ತೆ. ಯಾವುದೋ ಆಸ್ಪತ್ರೆ ತ್ಯಾಜ್ಯವನ್ನು ಯಾವುದೋ ಒಂದು ಗ್ರಾಮಕ್ಕೆ ತಂದ ಏಕಾಏಕಿ ಹಾಕೋ ಹಾಗಿಲ್ಲ. ಸೊ ನೋಡ್ತಾ ಇದ್ದೀರಿ, ಕೊಳೆತ ತ್ಯಾಜ್ಯ ಅಲ್ಲಿದೆ, ಆಸ್ಪತ್ರೆಗಳ ತ್ಯಾಜ್ಯವನ್ನು ರಾತ್ರೋರಾತ್ರಿ ವಾಹನಗಳಲ್ಲಿ ಟೆಂಪೋಗಳಲ್ಲಿ ತಂದಲ್ಲಿ ಹಾಕ್ತಿರೋದ್ರಿಂದಾಗಿ ಆ ಭಾಗದ ಜನಸಾಮಾನ್ಯರು ನಿಜಕ್ಕೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಏನು ಮಾಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಆ ಗ್ರಾಮದ ಜನಸಾಮಾನ್ಯರ ಈ ಪ್ರಶ್ನೆಗೆ ಈ ಕ್ಷಣಕ್ಕೂ ಉತ್ತರ ಸಿಕ್ಕಿಲ್ಲ ಅನ್ನೋದೇ ವಿಪರ್ಯಾಸ. ಯಾಕೆಂದರೆ ಉತ್ತರ ಕೊಡಬೇಕಾದವರು ಯಾರೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಡೋದಿಲ್ಲ. ಸಮಜಾಯಿಷಿಗಳನ್ನು ಕೊಡ್ತಾರೆ, ಸಬೂಬನ್ನು ಕೊಡ್ತಾರೆ, ಈ ರೀತಿಯ
ಆನ್ಸರ್ಗಳಿಂದ ಜನಸಾಮಾನ್ಯರು ಸಹಜವಾಗಿ ಬೇಸತ್ತು ಹೋಗಿರ್ತಾರೆ. ಬಟ್ ಇದು ಯಾವಾಗಿಂದ ಹಿಂಗೆ ಡಂಪ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ವಿಲೇವಾರಿ ಆಗಿದೆ, ಅಲ್ಲಿ ಕಸ ತಂದು ಡಂಪ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಯಾವಾಗಿಂದ ಈ ರೀತಿ ಕಸವನ್ನು ಡಂಪ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.